ಸೊ ಬ್ಯಾನ್ 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 ಏನು ಬ್ಯಾನು ಮತ್ತೆ ಇದು ಚರ್ಚೆಗೆ ಬರ್ತಾ ಇದೆ ಯಾವ ವಿಚಾರ ಸೊ ಬಿಜೆಪಿ ಕಾಲದ ಕಾಯ್ದೆಗಳನ್ನ ಕಾಂಗ್ರೆಸ್ ಬ್ಯಾನ್ ಮಾಡುತ್ತಾ ಬಿಜೆಪಿಯ ಪಠ್ಯಪುಸ್ತಕ ಪರಿಷ್ಕರಣೆ ಗೋಹತ್ಯೆ ನಿಷೇಧ ಮತಾಂತರ ನಿಷೇಧ ಕಾಯ್ದೆ ಎಲ್ಲವನ್ನ ಬ್ಯಾನ್ ಮಾಡ್ತಾರೆ ಕೋಮುದ್ವೇಷಕ್ಕೆ ಪ್ರೇರೇಪಿಸುವಂತ ಕೆಲಸ ಮಾಡಿದ್ರೆ ಕಡಿವಾಣವನ್ನ ಹಾಕ್ತೇವೆ ಸಚಿವ ಪ್ರಿಯಾಂಕಾ ಖರ್ಗೆ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಯಾವೆಲ್ಲ ಬಿಜೆಪಿ ಕಾಲದಲ್ಲಿ ಕಾಯ್ದೆಗಳನ್ನ ತಂದ್ರು ಅವುಗಳನ್ನೆಲ್ಲ ಬ್ಯಾನ್ ಮಾಡುವಂತ ಯೋಜನೆಯನ್ನ ಕಾಂಗ್ರೆಸ್ ಮಾಡ್ತಾ ಇದೆಯಾ ಮಾಡುತ್ತಾ ಬಿಜೆಪಿಯಲ್ಲಿ ಮಾಡಿದಂತ ಪಠ್ಯಪುಸ್ತಕ ಪರಿಷ್ಕರಣೆ ಗೋಹತ್ಯೆ ನಿಷೇಧ ಮತಾಂತರ ನಿಷೇಧ ಕಾಯ್ದೆ ಎಲ್ಲವನ್ನು ಕೂಡ ಮತ್ತೊಮ್ಮೆ ವಾಪಸ್ ಪಡೆದು ಪರಿಷ್ಕರಣೆಯನ್ನ ಮಾಡ್ತೀವಿ ಅಂತ ಸಚಿವ ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ ಗೋಹತ್ಯೆ ಮಸೂದೆ ಜೊತೆಗೆ ಗೋಹತ್ಯೆ ನಿಷೇಧ ಕಾಯ್ದೆ ಜೊತೆಗೆ ಮತಾಂತರ ನಿಷೇಧ ಕಾಯ್ದೆ ಇವೆರಡೂ ಕೂಡ ಮಹತ್ವದು ಇನ್ನೊಂದು ಕಡೆಗೆ ಪಠ್ಯಪುಸ್ತಕ ಪರಿಷ್ಕರಣೆ ಇದೆಯಲ್ಲ ಆ ವಿಚಾರದಲ್ಲಿ ಹಲವು ರೀತಿಯಾದಂಥ ಆರೋಪ ಪ್ರತ್ಯಾರೋಪಗಳಿದ್ವು ಆದರೆ ಮುಖ್ಯವಾಗಿರೋದು ಗೋಹತ್ಯೆ ನಿಷೇಧ ಕಾಯ್ದೆ ಇದೆಯಲ್ಲ ಅದರ ಬಗ್ಗೆ ಹಿಂದೇನೆ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ನಾವು ಅದನ್ನು ವಾಪಸ್ ಪಡಿತೀವಿ ಅಂತ ಹೇಳಿ ಚುನಾವಣೆ ಪೂರ್ವದಲ್ಲೇನೆ ಈಗ ಮತ್ತೊಮ್ಮೆ ಈ ವಿಚಾರವನ್ನು ಈಗ ಹೇಳಿದ್ದಾರೆ ಅದನ್ನು ವಾಪಸ್ ಪಡೆದು ಪರಿಷ್ಕರಣೆಯನ್ನು ಮಾಡ್ತೀವಿ ಅಂತ ಹೇಳಿದರು ಅಂದರೆ ವಾಪಸ್ ಪಡೆದು ಬಿಡ್ತಾರ ಗೋಹತ್ಯೆ ನಿಷೇಧವನ್ನು ಆ ಕಾಯ್ದೆ ವಾಪಸ್ ಪಡಿತಾರ ನೋಡಬೇಕಾಗಿದೆ ಮಗದೊಂದು ಮತಾಂತರ ನಿಷೇಧ ಕಾಯ್ದೆ ಸೊ ಈ ಬಗ್ಗೆಯೂ ಕೂಡ ಚರ್ಚೆ ಆಗಿತ್ತು ಬಟ್ ಇದನ್ನು ಈಗ ವಾಪಸ್ ಪಡೆಯೋಕೆ ಕಾಂಗ್ರೆಸ್ ಮುಂದಾಗುತ್ತೆ ಗೊತ್ತಿಲ್ಲ ಬಹಳ ನೋಡಬೇಕಾಗಿದೆ ಹೋದ ಸರ್ಕಾರದಲ್ಲಿ ಯಾವ ಜಯಂತಿಗಳು ಮಾಡಬೇಕು ಯಾವ ಜಯಂತಿಗಳು ಬಿಡಬೇಕು ಅಂದ್ಬಿಟ್ಟು ಅವ್ರು ಮಾಡಿದ್ದಾರೆ ಬರೇ ಜಯಂತಿ ಅಷ್ಟೇ ಅಲ್ಲ ಯಾವ್ಯಾವ ಅವರು ತಂದಿರುವಂಥ ಆರ್ಡರ್ಗಳು ಎಲ್ಲ ಒಂದು ನಿಮಿಷ ಪಠ್ಯ ಪುಸ್ತಕದಿರ್ಬೋದು ಗೋಹತ್ಯೆ ನಿಷೇಧದಿರ್ಬೋದು ನಿಮ್ಮ ಏನು ಆ್ಯಂಟಿ ಕನ್ವರ್ಷನ್ ಬಿಲ್ ಇರ್ಬೋದು ಮತಾಂತರದ ಬಿಲ್ ಇರ್ಬೋದು ಎಲ್ಲನೂ ಕೂಡ ಮತ್ತೊಮ್ಮೆ ಪರಿಷ್ಕರಣೆ ಮಾಡೇ ಮಾಡ್ತೀವಿ ಯಾವ್ಯಾವ ಬಿಲ್ಲಿಂದ ಕರ್ನಾಟಕದ ಆರ್ಥಿಕ ಪ್ರಗತಿಗೆ ತೊಂದರೆ ಆಗುತ್ತೆ ನಮ್ಮ ಸಮೃದ್ಧಿಗೆ ತೊಂದರೆ ಆಗುತ್ತೆ ಕನ್ನಡಿಗರಿಗೆ ತೊಂದರೆ ಆಗುತ್ತೆ ಅಂಥ ಬಿಲ್ಗಳೆಲ್ಲ ಅಂಥ ಆರ್ಡರ್ಗಳೆಲ್ಲ ನಾವು ವಾಪಸ್ ತಂದು ಮತ್ತೊಮ್ಮೆ ಕರ್ನಾಟಕವನ್ನು ರಾಷ್ಟ್ರದ ನಂಬರ್ ಒನ್ ರಾಜ್ಯ ಮಾಡೋಕ್ಕೆ ನಾವು ನಮ್ಮ ಉದ್ದೇಶ ಇದೆ ಅದಕ್ಕೆ ನಾವು ಕ್ರಮ ತಗೋತೀವಿ ಹೋದ ಸರ್ಕಾರದಲ್ಲಿ ಯಾವ ಜಯಂತಿಗಳು ಮಾಡಬೇಕು ಯಾವ ಜಯಂತಿ ಆರ್ಥಿಕ ತೊಂದರೆ ಆಗುವಂಥದ್ದು ಯಾವುದು ಗೋಹತ್ಯೆ ನಿಷೇಧದಲ್ಲಿ ಈ ಕಾಯ್ದೆ ವಿಚಾರದಲ್ಲಿ ಆರ್ಥಿಕ ತೊಂದರೆ ಆಗುತ್ತೆ ಓಕೆ ಮತಾಂತರ ನಿಷೇಧ ಕಾಯ್ದೆ ಇದು ಯಾವ ರೀತಿಯಾಗಿ ಆರ್ಥಿಕ ತೊಂದರೆಯನ್ನು ಉಂಟು ಮಾಡುತ್ತೆ ಗೊತ್ತಿಲ್ಲ ಈಗ ಈ ಈ ವಿಚಾರಗಳನ್ನು ಕಳೆದ ಬಾರಿ ಕಾಂಗ್ರೆಸ್ ಇಂತಹ ವಿಚಾರಗಳನ್ನು ತಂದೇ ಡ್ಯಾಮೇಜನ್ನು ಮಾಡಿಕೊಂಡಿದ್ದಿತ್ತು ಮತ್ತೆ ಈಗ ಅದೇ ಜೇನುಗೂಡಿಗೆ ಕೈ ಹಾಕುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅನವಶ್ಯಕವಾಗಿ ಈಗ ಸದ್ಯಕ್ಕೆ ಇದರ ವಿಚಾರದಲ್ಲಿ ತಲೆ ಹಾಕುವಂಥದ್ದು ಯಾಕೆ ಗೋಹತ್ಯೆ ನಿಷೇಧ ಕಾಯ್ದೆ ವಿಚಾರದಲ್ಲಿ ಯಾಕೆ ತಲೆ ಹಾಕಬೇಕು ಮತಾಂತರ ನಿಷೇಧ ಕಾಯ್ದೆಯಲ್ಲಿ ಯಾಕೆ ತಲೆ ಹಾಕಬೇಕು ಯಾವ್ಯಾವ ವಿಚಾರಗಳು ಏನೇನು ನಡೀತಾ ಇದೆ ಅನ್ನೋದರ ಸ್ಪಷ್ಟತೆಗಳು ಇದೆಯಾ ಏನಾಗ್ತಾ ಇದೆ ಅಂತ ಹೇಳಿ ಕೆಲವು ಕಡೆಗಳಲ್ಲಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಏನಾಗ್ತಾ ಇದೆ ಅಂತ ಹೇಳಿ ಯಾವುದು ಇಲ್ಲ ಅವ್ರು ಮಾಡಿದ್ದಾರೆ ನಾವು ವಿರೋಧ ಮಾಡಬೇಕು ಅಷ್ಟೇ ಅವ್ರು ತಂದಿದ್ದಾರೆ ನಾವು ಅದನ್ನು ತೆಗೆದು ಹಾಕಬೇಕು ಅಷ್ಟೇ ಅದರಿಂದ ಏನಾಗುತ್ತೆ ಏನಿಲ್ಲ ಪಠ್ಯಪುಸ್ತಕ ಪರಿಷ್ಕರಣೆ ವಿಚಾರದಲ್ಲಿ ನೀವು ಮಾಡಿ ಕೆಲವೊಂದಿಷ್ಟಲ್ಲಿ ತಪ್ಪುಗಳಾಗಿವೆ ಕೆಲವೊಂದಿಷ್ಟು ಸರಿಪಡಿಸ್ಬೇಕು ಅನ್ನುವಂಥ ವಿಚಾರಗಳು ಬಹಳ ಚರ್ಚೆ ಇದೆ ಅದನ್ನು ತನ್ನಿ ಅದನ್ನು ಬದಲಾವಣೆ ಮಾಡಿಕೊಳ್ಳಿ ನಿಮಗೇನು ನೋಡಬೇಕು ಅಂತ ಹೇಳಿ ಆದರೆ ಈ ವಿಚಾರಗಳಲ್ಲಿ ಯಾಕೆ ಅಂತ ಅಂದರೆ ಗೋಹತ್ಯೆ ಮಾಡಬೇಕು ಅಂತನಾ ಯುವರ್ ಇಂಟೆನ್ಷನ್ ಈಸ್ ಗೋಹತ್ಯೆ ನಡೀಲಿ ಹೋಗಲಿ ಅಂತ ಹೇಳಿ ಓಕೆ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ದೀರಾ ನೋಡೋಣ ಅದೇನು ಪರಿಷ್ಕರಣೆ ಮಾಡ್ತೀರಾ ಅಂತ ಹೇಳಿ ಮತಾಂತರ ನಿಷೇಧ ಕಾಯ್ದೆಯನ್ನು ಕೂಡ ವಾಪಸ್ ಅಂದರೆ ಮತಾಂತರಗಳಾಗ್ತಾ ಇರಬೇಕು ಅವಶ್ಯಕತೆ ಇಲ್ವಲ್ಲ ಯಾರು ಯಾರು ಇಲ್ಲಿದ್ರೇನು ನಿಮ್ಮ ರಾಜಕೀಯ ನಿಮ್ಗೆ ನಡ್ಕೊಂಡು ಹೋಗುತ್ತೆ ಅಲ್ವಾ ನಿಷೇಧ ಮಾಡಿ ಮತಾಂತರ ನಿಷೇಧ ಕಾಯ್ದೆನ ವಾಪಸ್ ಪಡಿತಾರಂತೆ ಪಡ್ಕೊಳ್ಳಿ ಅಂದರೆ ಇಂಟೆನ್ಷನ್ ಇರೋದು ಮತಾಂತರಗಳು ಆಗಲಿ ಅನ್ನೋದು ಏಕೆ ಮತಾಂತರ ಆಗುವಂಥದ್ದು ನಿಮಗೆ ಇಷ್ಟ ಆಗ್ತಿಲ್ಲ ಸರಿ ಕಾಣಿಸ್ತಾ ಇಲ್ವ ಮತಾಂತರ ಆಗ್ತಾ ಇರಬೇಕಾ ಅದನ್ನು ನಿಷೇಧ ಮಾಡಿದ್ದೇ ತಪ್ಪ ಎಲ್ಲರೂ ಕೂಡ ಸ್ವಾಗತ ಮಾಡಿದ್ರಲ್ಲ ಅದನ್ನು ಮತಾಂತರ ನಿಷೇಧಕ್ಕೆ ಅದನ್ನ ಯಾಕೆ ಈಗ ವಾಪಸ್ ಪಡೆಯುವಂಥದ್ದಿದೆ ಗೊತ್ತಿಲ್ಲ ಬಹಳ
ಮೆಸೇಜ್ ಯಾವ ರೀತಿಯಾಗಿ ಹೋಗುತ್ತೆ ಅಂತ ಹೇಳಿದ್ದು. ನನ್ನ ಸಹೋದ್ಯೋಗಿ ಸುಕೇಶ್ ನನ್ನೊಂದಿಗಿದ್ದಾರೆ ಪೊಲಿಟಿಕಲ್ ಬ್ಯೂರೋಯಿಂದ. ಸುಕೇಶ್, ಜೇನುಗೂಡಿಗೆ ಕೈ ಹಾಕಿ ಮತ್ತೆ ಕೈ ಸುಟ್ಕೊಳ್ಳುವಂಥ ಪ್ರಯತ್ನಕ್ಕೆ ಈಗ ಮುಂದಾಗ್ತಾ ಇದೆಯಾ ಅಂತ, ಇರಲಾರದ ಇರುವೆಯನ್ನು ಬಿಟ್ಕೊಳ್ಳೋದು ಅಂತಾರಲ್ಲ ಇದಕ್ಕೇನಾ ಅಂತ, ಅಥವಾ ಮುಂಚೆನೆ ಕಾಂಗ್ರೆಸ್ ಹೇಳಿದ ರೀತಿಯಲ್ಲೇ ಇದನ್ನು ಮಾಡೇ ತೀರುತ್ತಾ ಅಂತ? ಅರುಣ್, ಒಂದು ಸ್ಪಷ್ಟ, ಕಾಂಗ್ರೆಸ್ ನಾಯಕರುಗಳು ಬಿಜೆಪಿ ಸರ್ಕಾರದ ಕೆಲವೊಂದು ಜಾರಿಗಳ ಸಂದರ್ಭಗಳಲ್ಲಿ ವಿವಾದ ಆದಂತಹ ಸಂದರ್ಭದಲ್ಲಿ ನಾವು ಅಧಿಕಾರಕ್ಕೆ ಬಂದಾಗ ಅವನ್ನೆಲ್ಲ ಪುನರ್ ಸ್ಥಾಪನೆ ಮಾಡ್ತೀವಿ ಅಂತ ಕೆಲವು ಹಂತಗಳಲ್ಲಿ ಮಾತುಗಳನ್ನು ಆಡಿದ್ದು ಸತ್ಯ. ಆದ್ರೆ ಯಾವ್ಯಾವ ವಿಚಾರ ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಹಾಗ ನೋಡ್ಲಿಕ್ಕೆ ಹೋದ್ರೆ ಪಠ್ಯಪುಸ್ತಕದ ವಿಚಾರದಲ್ಲಿ ಅವರು ಮಾಡಿದಂಥದ್ದು ಅಥವಾ ಪರಿಶೀಲನೆ ಮಾಡ್ತೀವಿ ಅನ್ನುವಂಥದ್ದು ಅಟ್ಲೀಸ್ಟ್ ಒಂದು ಪಠ್ಯಪುಸ್ತಕ ಬದಲಾವಣೆ ಆಗಿತ್ತು ಅನ್ನುವಂಥ ವಿಚಾರದಲ್ಲಿ ಪರಿಗಣಿಸಬಹುದು. ಮತಾಂತರ ನಿಷೇಧ ಕಾಯ್ದೆಯನ್ನ ಜಾರಿ ಮಾಡಲಾಗಿದೆ, ಗೋಹತ್ಯೆಯನ್ನ ನಿಷೇಧವನ್ನ ಜಾರಿ ಮಾಡಲಾಗಿದೆ. ಆದ್ರೆ ಅವನ್ನು ಕೂಡ ನಾವು ಪುನರ್ ಪರಿಶೀಲನೆ ಮಾಡ್ತೀವಿ ಅನ್ನುವಂತಹ ಮಾತನ್ನು ಕೂಡ ಈಗ ಕಾಂಗ್ರೆಸ್ನ ಸಚಿವರೇ ಅಧಿಕೃತವಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅದರ ಅರ್ಥ ಏನು ಅನ್ನುವಂಥದ್ದು ಕೂಡ ಪ್ರಶ್ನೆ. ಅಂದ್ರೆ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ಪುನರ್ ಪರಿಶೀಲನೆ ಮಾಡಿ ವಾಪಸ್ ಪಡೆಯುತ್ತಾ ಅಥವಾ ಇರುವಂತಹ ಕಾನೂನು ಚೌಕಟ್ಟಿನ ವ್ಯಾಪ್ತಿಯನ್ನ ಕಡಿತಗೊಳಿಸುತ್ತಾ ಗೋಹತ್ಯೆಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಅನ್ನುವಂಥದ್ದು ಒಂದು ಪ್ರಶ್ನೆ. ಜೊತೆಗೆ ಮತಾಂತರ ನಿಷೇಧ ಕಾಯ್ದೆಯಲ್ಲಿ ಏನು ಲಿಬರಲ್ ಆಗ್ಬೇಕು ಅನ್ನುವಂತ ಕಾರಣಕ್ಕಾಗಿ ಏನಾದ್ರು ಒಂದಷ್ಟು ಬದಲಾವಣೆಗೆ ಮುಂದಾಗುತ್ತಾ ಒಂದ್ ನಿಮಿಷ ಹಾಗೆ ಇರಿ ಸಂಪರ್ಕದಲ್ಲಿ. ನಮ್ಮ ಜೊತೆಗೆ ಸಚಿವರಾಗಿರುವಂತಹ ಪ್ರಿಯಾಂಕಾ ಖರ್ಗೆ ಅವರು ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ತೆ. ಈಗ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ವಾಪಸ್ ಪಡಿಬೇಕು ಅಂತಾನ ಏನು ಸರ್ ಅದು? ನೋಡಿ, ನಾನು ಬಹಳ ಸ್ಪಷ್ಟವಾಗಿ ಹೇಳಿರೋದು ಅರುಣ್ ಅವರೇ, ಹಾ ಹೇಳಿ ಸರ್, ಯಾವ್ಯಾವ ಬಿಲ್ಲು, ಯಾವ್ಯಾವ ಎಕ್ಸಿಕ್ಯೂಟಿವ್ ಆರ್ಡರ್ಸ್ ನಮ್ಮ ರಾಜ್ಯದ ಆರ್ಥಿಕ ಪ್ರಗತಿಗೆ ಮತ್ತೆ ನಮ್ಮ ರಾಜ್ಯದ ಇಮೇಜ್ ಅನ್ನ ಡ್ಯಾಮೇಜ್ ಮಾಡುತ್ತೆ ಅವೆಲ್ಲಾನು ಪುನರ್ ಪರಿಶೀಲನೆ ಮಾಡ್ತೀವಿ, ಪರಿಷ್ಕರಣೆ ಮಾಡ್ತೀವಿ, ಅಗತ್ಯ ಇದ್ರೆ ತೆಗಿತೀವಿ ಅಂತ ಹೇಳಿದೀವಿ. ಈ ಮಾತನ್ನ ನಾವು ಸದನದಲ್ಲೂ ಹೇಳಿದೀವಿ, ಪಬ್ಲಿಕ್ ಮೀಟಿಂಗ್ ನಲ್ಲೂ ಹೇಳಿದೀವಿ, ಪ್ರಜಾಧ್ವನಿ ಯಾತ್ರೆಗಳನ್ನು ಕೂಡ ಹೇಳಿದೀವಿ. ಈ ಸರ್ಕಾರ ಬಂದ ಮೇಲೆ ನಾವು ಪುನರ್ ಉಚ್ಚರಿಸ್ತಾ ಇದೀವಿ. ಓಕೆ, ಮತಾಂತರ ನಿಷೇಧ ಕಾಯ್ದೆ ಸರ್ ಎಲ್ಲಾನು ಸರ್, ಯಾವ್ದ್ಯಾವ್ದು ಅಸಂವಿಧಾನಿಕವಾಗಿದೆ, ಯಾವ್ದ್ಯಾವ್ದು ಆರ್ಥಿಕ ಪ್ರಗತಿಗೆ ಒಂದ ಕುಂಠಿತ ಮಾಡುತ್ತೆ, ಯಾವ್ದ್ಯಾವ್ದು ನಮ್ಮ ಕರ್ನಾಟಕ ರಾಜ್ಯದ ಇಮೇಜ್ಗೆ ಧಕ್ಕೆ ತರ್ತದೆ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಯಾವ್ಯಾವ ಬಿಲ್ಲಿಂದ ಬಂಡವಾಳ ಕಮ್ಮಿ ಆಗುತ್ತೆ, ಉದ್ಯೋಗ ಸೃಷ್ಟಿ ಆಗೋದಿಲ್ಲ, ಅವೆಲ್ಲಾನು ಕೂಡ ನಾವು ವಾಪಸ್ ತಗೋತೀವಿ ಅಥವಾ ಪರಿಷ್ಕರಣೆ ಮಾಡ್ತೀವಿ. ನಾವು ಈಗ ಇವೆರಡೂ ವಾಪಸ್ ಪಡೆಯುವಂತ ಹಂತದಲ್ಲಿ ಇದೆಯಾ, ಪರಿಷ್ಕರಣೆ ಮಾಡುವಂತ ಹಂತದಲ್ಲಿ ಇದೆಯಾ ಸರ್? ಇಲ್ಲ, ಇವೆರಡೇ ಅಂತಲ್ಲ, ಎನಿ ಎಕ್ಸಿಕ್ಯೂಟಿವ್ ಆರ್ಡರ್ ಆಲ್ಸೋ, ಬರೇ ಬಿಲ್ ಅಂತ ಅಷ್ಟೇ ಅಲ್ಲ, ಸಾಕಷ್ಟು ಎಕ್ಸಿಕ್ಯೂಟಿವ್ ಆರ್ಡರ್ ಗಳು ಕೂಡ ಇವ್ರು ಪಾಸ್ ಮಾಡಿರೋದು ಏನೋ ಕೆಲವು ಜನರ ಕೆಲವು ಕಾಂಟ್ರಾಕ್ಟರ್ಗೆ ಹೆಲ್ಪ್ ಮಾಡಕ್ಕೆ, ಕೆಲವು ಏನು ವೈಯಕ್ತಿಕ ಹಿತಾಸಕ್ತಿಗಳನ್ನ ಕಾಪಾಡ್ಲಿಕ್ಕೆ ಅಂತವು ಎಕ್ಸಿಕ್ಯೂಟಿವ್ ಆರ್ಡರ್ ಗಳು ಇವ್ರು ಪಾಸ್ ಮಾಡಿಟ್ಟಿದ್ದಾರೆ. ಅಂದ್ರೆ ಕೆಟಿಪಿ ಆಕ್ಟ್ ಉಲ್ಲಂಘನೆ ಇರ್ಬೋದು, ಕಾನೂನಿನ ಚೌಕಟ್ಟಿನಲ್ಲಿ ಇರ್ಲಾರ್ದಂತ ಇದು ಇರ್ಬೋದು, ಅಂತ ಆರ್ಡರ್ ಗಳನ್ನು ಕೂಡ ನಾವು ವಾಪಸ್ ತಕ್ಕೀವಿ. ಮತ್ತೆ ಮತ್ತೆ ವಿರೋಧ ಕಟ್ಕೊಳ್ತೀರಾ ಅಂತ ಗೋಹತ್ಯೆ ನಿಷೇಧ ವಿಚಾರದಲ್ಲಿ, ಮತಾಂತರ ನಿಷೇಧ ಕಾಯ್ದೆ ವಿಚಾರದಲ್ಲಿ? ನೋಡಿ ಸರ್, ಇವರು ಇಷ್ಟೆಲ್ಲ ನಮ್ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದಾರಲ್ಲ, ಇವ್ರ ಸರ್ಕಾರದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಈ ಗೋಹತ್ಯೆ ನಿಷೇಧವನ್ನ ತಂದಾಗ ಅವ್ರ ಸರ್ಕಾರದ ಆರ್ಥಿಕ ಇಲಾಖೆಯವರೇ ಇದು ಮಾಡಬೇಡಿ, ಸರ್ಕಾರದ ಮೇಲೆ ಸಾಕಷ್ಟು ಆರ್ಥಿಕ ಹೊರೆ ಬೀಳುತ್ತೆ, ಇದರಿಂದ ಇಂಡಸ್ಟ್ರಿಗೆ ನುಕ್ಸಾನ್ ಆಗುತ್ತೆ, ಇದರಿಂದ ರೈತರಿಗೆ ನುಕ್ಸಾನ್ ಆಗುತ್ತೆ ಅಂದ್ಬಿಟ್ಟು ಅವರೇ ಬರ್ದಿರೋದು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ನ ಒಪಿನಿಯನ್ ಮೀರ್ಬಿಟ್ಟು ಇವ್ರು ಬಿಲ್ ತಂದಿದ್ದು. ಆಮೇಲೆ ಇವರು ಪುಣ್ಯಕೋಟಿ ದತ್ತು ಯೋಜನೆ ತಂದ್ರಲ್ಲ, ಎಷ್ಟು ಜನ ಬಿಜೆಪಿ ಶಾಸಕರು ದತ್ತು ತಗೊಂಡ್ರು ಸರ್? ಅದು ಅವರು ದತ್ತು ತಗೊಂಡಿಲ್ಲ, ಈ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಸರ್ಕಾರಿ ನೌಕರರಿಗೆ ಅವರಿಗೆ ಪ್ರತಿ ತಿಂಗಳು ಬರುವಂತ ಸ್ಯಾಲರಿನಲ್ಲಿ ವೇತನದಲ್ಲಿ ಕಟ್ ಮಾಡ್ಬಿಟ್ಟು ಅದು ನಡೆಸ್ತಾ ಇದಾರೆ. ಅದೇನ್ ದೇರ್ ಓನ್ ಗವರ್ಮೆಂಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ವಾಸ್ ಒಬ್ಜೆಕ್ಟಿಂಗ್, ವೈ ಡಿಡ್ ದೇ ಬ್ರಿಂಗ್ ದ ಬಿಲ್? ತಮ್ಗೇನಾದ್ರೂ ಈಗಿರುವಂತ ಮಾಹಿತಿ ಏನಾದ್ರು ಇದೆ ಸರ್, ವಾಟ್ ಇಸ್ ದ ರೆವಿನ್ಯೂ ಈ ಗೋಹತ್ಯೆ ವಿಚಾರದಲ್ಲಿ? ನಾನು ಅವಾಗ ಓದಿದ್ದಾಗ ಪ್ರತಿ ವರ್ಷ ಏನಿಲ್ಲ ಅಂದ್ರು ಈ ಒಂದು ಕಾಯ್ದೆ ತಂದು ಏನಿಲ್ಲ ಅಂದ್ರು ಒಂದ್ 5,000 crore ನಮ್ಗೆ ನುಕ್ಸಾನ್ ಆಗುತ್ತೆ ಅಂತ ಆರ್ಥಿಕ ಇಲಾಖೆಯವರೇ ಅಭಿಪ್ರಾಯ ಪಟ್ಟಿದ್ದು. ಆಮೇಲೆ ನಾನು ಬರೀ ಇದು ಅಂತ ಹೇಳ್ತಾ ಇಲ್ಲ, ಸಾಕಷ್ಟು ಬಿಲ್ಗಳು ಇವ್ರು ತಂದಿರೋದು ನಮ್ಮ ರಾಜ್ಯದ ಹಿತಾಸಕ್ತಿನಲ್ಲಿ ಇಲ್ಲ. ಇವರು ಬರೇ ನಾಗ್ಪುರ್ನಲ್ಲಿ ಇರುವಂತ ಅವ್ರ ವರಿಷ್ಠರಿಗೆ ಮನವೊಲಿಸ್ಲಿಕ್ಕೆ ಅಷ್ಟೇ ತಂದಿರೋದು. ಕನ್ನಡಿಗರಿಗೆ ಒಂದು ಒಳ್ಳೆಯದಾಗ್ಬೇಕು, ನಮ್ಮ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಹಿತ ಆ ಒಂದು ಚಿಂತನೆ ನಲ್ಲಿ ತಂದಿಲ್ಲ ಕೆಲವು ಬಿಲ್ಗಳು. ವಾಟ್ ಇಸ್ ದ ರಾಂಗ್ ಇನ್ ಮತಾಂತರ ನಿಷೇಧದಲ್ಲಿ ಸರ್? ಅದು ರೂಲ್ಗಳು ನೋಡಿ ಸರ್,
ಅಸಂವಿಧಾನಿಕವಾಗಿದೆ. ನೀವು ರೂಲ್ಗಳು ಸ್ವಲ್ಪ ಗಮನಿಸಿದ್ರೆ, ನಾನು ಡಿ ಸಿ ಆಫೀಸಿಗೆ ಹೋಗ್ಬಿಟ್ಟು ನಾನು ಎಲ್ಲಾ ಮಾಹಿತಿಯನ್ನ ನಮ್ ನೋಟಿಸ್ ಬೋರ್ಡ್ ನಲ್ಲಿ ಕೊಡಬೇಕು. ಇಟ್ ಇಸ್ ಅ ಕಂಪ್ಲೀಟ್ ವೈಲೇಷನ್ ಆಫ್ ಮೈ ಪ್ರೈವಸಿ, ಇಟ್ ಇಸ್ ಕಂಪ್ಲೀಟ್ ವೈಲೇಷನ್ ಆಫ್ ಮೈ ಡಿಗ್ನಿಟಿ. ಅದೆಲ್ಲದೂ ಕೂಡ ಇವರು ಚರ್ಚೆ ಮಾಡಲಿಕ್ಕೆ ಬಿಟ್ಟಿಲ್ಲ ಬೆಳಗಾವಿನಲ್ಲಿ ನಮಗೆ ಅಧಿವೇಶನದಲ್ಲಿ. ಬಟ್ ಅದರಲ್ಲಿ ಒಂದು ಪೇರೆಂಟ್ಸ್ಗಳ ಅನುಮತಿನೂ ಕೂಡ ಇದೆಯಲ್ಲ, ಇಟ್ ಇಸ್ ನಾಟ್ ಗುಡ್ ಆರ್ ಬ್ಯಾಡ್ ಸರ್? ಈಗ 21ನೇ ವಯಸ್ಸಾದ್ಮೇಲೆ ನಿಮ್ಗೆ ಏನ್ ಅನುಮತಿ ಬೇಕು ಸರ್? ಬೇಕಾಗಿಲ್ಲ, ಇಲ್ಲ ಕಾನೂನು ಅವಾಗ ಮಾಡ್ಲಿ, ಏನೇ ಬಿಲ್ ತರಲಿ ಸರ್, ಲೆಟ್ ಇಟ್ ಬಿ ಆಸ್ ಪರ್ ದ ಲಾ ಆಫ್ ದ ಲ್ಯಾಂಡ್ ಅಷ್ಟೇ ನಾವು ಹೇಳ್ತಾ ಇರೋದು. ಐ ಗೆರಿ 21 ವರ್ಷ ಆದ್ಮೇಲೆ ಕಾನೂನು ಅವ್ರಿಗೆಲ್ಲ ಅವಕಾಶ ಇದೆ ಅಂತ ಹೇಳಿ, ಬಟ್ ಮೋರಲ್ಲಿ ಕೇಳ್ತಾ ಇದೀನಿ ಸರ್, ಒಬ್ಬ ತಂದೆ ತಾಯಿಗೆ ಮಕ್ಕಳ ಮೇಲೆ ಆ ಪ್ರೀತಿ ಇರಬೇಕಲ್ವ ಸರ್? ಅದು ಅದನ್ನ ಕಿತ್ತುಕೊಂಡ್ರೆ ಕಷ್ಟ ಆಗಲ್ವಾ? ನಾನೇ ಒಂದು ಪ್ರಶ್ನೆ ಹಾಕಿದ್ದೆ ಕೊನೆ ಅಧಿವೇಶನದಲ್ಲಿ, ಮತಾಂತರ ಕಾಯ್ದೆ ಅಡಿಯಲ್ಲಿ ಎಷ್ಟು ಜನರಿಗೆ ನೀವು ಕೇಸ್ ಹಾಕಿದ್ದೀರಾ ಅಂತ ನಾನು ಪ್ರಶ್ನೆ ಕೇಳಿದ್ದೆ ಅರುಣ್ ಅವರೇ. ಸರ್ಕಾರದವರು ಏನಂತ ಉತ್ತರ ಕೊಟ್ಟಿದ್ದಾರಲ್ಲ, ಫೋರ್ಸ್ ಕನ್ವರ್ಜನ್ಸ್ ಎಲ್ಲೂ ಆಗಿಲ್ಲ, 3 ಕಂಪ್ಲೇಂಟ್ ಅಷ್ಟೇ ಬಂದಿದೆ ನಮ್ಗೆ ಇಡೀ ರಾಜ್ಯದಲ್ಲಿ ಅಂತ. 3 ಒಲಿ 3, ಇದು ಅವ್ರದ್ದು ಅಧಿಕೃತವಾದಂತ ಉತ್ತರ. ಸೊ ಯಾವ್ದು ವಿಷಯ ಇಲ್ಲ, ಅದನ್ನೇ ವಿಷಯ ಮಾಡ್ಕೊಂಡು ಚುನಾವಣೆಗೆ ಹೋಗ್ತೀನಿ ಅಂದಿದ್ರಲ್ಲ, ಅದಕ್ಕೆ ನಲಿನ್ ಕುಮಾರ್ ಕಟೀಲ್ ಅವ್ರು ಹೇಳಿದ್ರಲ್ಲ, ಲವ್ ಜಿಹಾದ್ ಇಸ್ ದ ಇಶ್ಯೂ, ನಾಟ್ ಅನ್ಎಂಪ್ಲಾಯ್ಮೆಂಟ್, ನಾಟ್ ಪ್ರೈಸ್ ರೈಸ್. ಅವ್ರ ಸರ್ಕಾರನೇ, ನಾನು ಪ್ರಶ್ನೆ ಬಹಳ ಸ್ಪಷ್ಟವಾಗಿ ಕೇಳಿದ್ದೆ, ಲವ್ ಜಿಹಾದ್ ಅನ್ನೋದು ಡೆಫಿನಿಷನ್ ಇದೆಯಾ ಸರ್ಕಾರದಲ್ಲಿ ಅಂತ? ಅವ್ರು ಇಲ್ಲ, ಡೆಫಿನಿಷನ್ ಇಲ್ಲ ಅಂತ ಅವರೇ ಕೊಟ್ಟಿರೋದು. ಬಟ್ ಅದ್ರಲ್ಲಿ ಇದೊಂದು ಆಬ್ಜೆಕ್ಷನ್ ಇದೆಯಲ್ಲ ಪ್ರಿಯಾಂಕಾ ಸರ್, ಅದರಲ್ಲಿ ಎರಡು ಕಡೆ ಕನ್ವರ್ಷನ್ ಆಗಿರುವಂತವರು ಮತಾಂತರದಲ್ಲಿ ಅವನು ತಾನಿರುವಂತಹ ಮೊದಲನೇ ಜಾತಿಯಲ್ಲಿ ಯಾವ್ದು ಇರ್ತಾನೆ, ಯಾವ ಧರ್ಮದಲ್ಲಿ ಇರ್ತಾನೆ, ಅಲ್ಲಿ ಬೆನಿಫಿಟ್ ಇರುತ್ತೆ, ನೆಕ್ಸ್ಟ್ ಕನ್ವರ್ಸೇಷನ್ ಆಗಿರುವಂತ ಅದರಲ್ಲೂ ಬೆನಿಫಿಟ್ ತಗೊಳ್ತಾನೆ. ಇಂಥ ಕೇಸ್ಗಳು ನಮ್ಮಲ್ಲಿ ತುಂಬಾ ಜಾಸ್ತಿ ಇದೆ ಸರ್. ಫೋರ್ಸ್ ಕನ್ವರ್ಜನ್ ಇಸ್ ಇಲ್ಲಿಗಲ್, ದೇರ್ ಇಸ್ ವೇ ಟು ಸರ್ಕಾರದಲ್ಲಿ ಮೆಕ್ಯಾನಿಸಂ ಇದೆ ಕಾನೂನಲ್ಲಿ ಡೀಲ್ ಮಾಡಕ್ಕೆ. ಐ ಅಗ್ರಿ ಬಟ್ ಲವ್ ಜಿಹಾದ್ ಫೋರ್ಸ್ ಕನ್ವರ್ಸೇಷನ್ ಎಲ್ಲೂ ಆಗಲ್ಲ ಪ್ರಿಯಾಂಕರಿಗೆ. ಅವ್ರು ಹೆಂಗಾಗುತ್ತೆ ಅಂತಂದ್ರೆ, ಆಮಿಷಗಳನ್ನ ಒಡ್ಡಕ್ ಶುರು ಮಾಡ್ತಾರೆ, ನಿಮ್ಗೊಂದು ಮನೆ ಕಟ್ಟಿಸಿಕೊಡ್ತೀವಿ, ನಿಮಗೂ ಗೊತ್ತಿದೆ ನಿಯಂತ್ರಣ ಮಾಡಿ ಸರ್, ಇದೆ ಅಲ್ವಾ? ಹೇಗೆ ನಿಮ್ ಸರ್ಕಾರದ ಇದು ತಗೊಂಡ್ರು ಸರ್ಕಾರದ ಎರಡ್ ಕಡೆ ಬೆನಿಫಿಟ್ ತಗೋತಾ ಇದ್ರ ಅಂತ ನೀವು ಹೇಳ್ತಾ ಇದ್ರಲ್ಲ, ಅದನ್ನ ನೀವು ಮಾಡ್ಬೋದು. ಹೇಗೆ ಸರ್, ದಟ್ಸ್ ಅ ಪ್ರಾಬ್ಲಮ್ ಅಲ್ವಾ? ಇಲ್ಲ, ಹೇಗೆ ಪ್ರಾಬ್ಲಮ್ ಸರ್? ನೀವು ಕಾಸ್ಟ್ ಸರ್ಟಿಫಿಕೇಟ್ ಮೇಲೆ ನೀವು ಕೊಡ್ತೀರಲ್ವಾ? ಅದು ಸಮಸ್ಯೆನೇ ಆಗ್ತಿರೋದು ಅಲ್ಲಿ ಸರ್. ಇಲ್ಲ, ಅದನ್ನ ತುಂಬಾ ಕಡೆಗೆ ನಾನು ನೋಡಿದೆ, ಸಾರಿ ನಾನು ಇಂಟರ್ವ್ಯೂ ಹಾಕ್ತೀನಿ, ತುಂಬಾ ಕಡೆಗೆ ನಾನು ನೋಡಿದೆ, ಅವನು ಈ ಜಾತಿಯಲ್ಲಿ ಇಟ್ಕೊಂಡಿರ್ತಾನೆ, ಆ ಕಡೆ ಕನ್ವರ್ಸೇಷನ್ ಆಗಿರೋದನ್ನ ಅಲ್ಲೂ ತಗೊಳ್ತಾ ಇರ್ತಾನೆ, ಸರ್ಕಾರದ ಗಮನಕ್ಕೆ ಬರೋದೇ ಇಲ್ಲ ಅಂತ ಹೇಳೋದು ನಾನು. ಈ ಸರ್ಕಾರದ ಗಮನಕ್ಕೆ ಹೇಗೆ ಬರೋದಿಲ್ಲ ಸರ್? ಒಬ್ಬ ವ್ಯಕ್ತಿಗೆ ಎರಡೆರಡು ಕಾಸ್ಟ್ ಸರ್ಟಿಫಿಕೇಟ್ ಇರ್ಲಿಕ್ಕೆ ಸಾಧ್ಯ ಇಲ್ಲ ಡೇಟಾಬೇಸ್ ನಲ್ಲಿ. ಬಟ್ ತಗೊಳ್ತಾ ಇದ್ದಾರೆ. ಎಕ್ಸಾಂಪಲ್, ನೀವು ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಫಂಡ್ ಇಂದನು ತಗೊಳಕ್ ಆಗೋದಿಲ್ಲ, ಅಥವಾ ನೀವು ಆದಿಜಾಂಬವ ಅಥವಾ ಅಂಬೇಡ್ಕರ್ ನಿಗಮದ ತಗೊಳಕ್ ಆಗೋದಿಲ್ಲ ಸರ್. ಬಟ್ ನಿಮ್ಗೆ ನಿಮ್ಗೆ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಇದೆ ಅಂತ ಅನ್ಕೊಳ್ತೀನಿ ನಾನು. ತಾವು ದಯವಿಟ್ಟು ಈ ಇದನ್ನ ಮೇನ್ ಸ್ಟ್ರೀಮ್ ಇಗೆ ತನ್ನಿ, ಅದಕ್ಕೊಂದಿಷ್ಟು ಫಾರ್ಮ್ಯಾಟ್ ಅನ್ನ ಮಾಡಿ ಅಂತ ನನ್ಗೆ ಅಷ್ಟೇ ಆಸೆ ಸರ್. ಒಂದು ಆಶ್ವಾಸನೆ ಕೊಡ್ತೀನಿ ಅರುಣ್ ಅವರೇ, ಪ್ಲೀಸ್, ನಥಿಂಗ್ ವಿಲ್ ಬಿ ಡನ್ ವಿತೌಟ್ ಕನ್ಸೆಂಟ್, ಅಂಡ್ ನಥಿಂಗ್ ವಿಲ್ ಬಿ ಡನ್ ಅಗೇನ್ಸ್ಟ್ ಪಬ್ಲಿಕ್ ಇಂಟ್ರೆಸ್ಟ್, ಅಂಡ್ ನಥಿಂಗ್ ವಿಲ್ ಬಿ ಡನ್ ಅಗೇನ್ಸ್ಟ್ ದ ಲಾ. ಓಕೆ ಓಕೆ, ಯಾ, ಥ್ಯಾಂಕ್ ಯು ಸೋ ಮಚ್ ಸರ್ ಪಬ್ಲಿಕ್ ಜೊತೆ ಮಾತಾಡಿದ್ದಕ್ಕೆ. ಇದಿಷ್ಟು ಪ್ರಿಯಾಂಕಾ ಖರ್ಗೆ ಅವರ ಮಾತು. ರಾಷ್ಟ್ರದ ನಂಬರ್ ಒನ್ ರಾಜ್ಯ ಮಾಡೋಕ್ಕೆ ನಾವು ನಮ್ಮ ಉದ್ದೇಶ ಇದೆ, ಅದಕ್ಕೆ ನಾವು ಕ್ರಮ ತಗೋತೀವಿ. ಹೋದ ಸರ್ಕಾರದಲ್ಲಿ ಯಾವ ಜಯಂತಿಗಳು ಮಾಡಬೇಕು, ಯಾವ ಜಯಂತಿಗಳು ಬಿಡಬೇಕು ಅಂದ್ಬಿಟ್ಟು ಅವ್ರು ಮಾಡಿದ್ದಾರೆ. ಬರೇ ಜಯಂತಿ ಅಷ್ಟೇ ಅಲ್ಲ, ಯಾವ್ಯಾವ ಅವರು ತಂದಿರುವಂಥ ಆರ್ಡರ್ಗಳು ಎಲ್ಲ, ಒಂದು ನಿಮಿಷ, ಪಠ್ಯಪುಸ್ತಕದಿರ್ಬೋದು, ಗೋಹತ್ಯೆ ನಿಷೇಧದಿರ್ಬೋದು, ನಿಮ್ಮ ಏನು ಆ್ಯಂಟಿ ಕನ್ವರ್ಷನ್ ಬಿಲ್ ಇರ್ಬೋದು, ಮತಾಂತರದ ಬಿಲ್ ಇರ್ಬೋದು, ಎಲ್ಲನೂ ಕೂಡ ಮತ್ತೊಮ್ಮೆ ಪರಿಷ್ಕರಣೆ ಮಾಡೇ ಮಾಡ್ತೀವಿ. ಯಾವ್ಯಾವ ಬಿಲ್ಲಿಂದ ಕರ್ನಾಟಕದ ಆರ್ಥಿಕ ಪ್ರಗತಿಗೆ ತೊಂದರೆ ಆಗುತ್ತೆ, ನಮ್ಮ ಸಮೃದ್ಧಿಗೆ ತೊಂದರೆ ಆಗುತ್ತೆ, ಕನ್ನಡಿಗರಿಗೆ ತೊಂದರೆ ಆಗುತ್ತೆ ಅಂತ ಬಿಲ್ಗಳೆಲ್ಲ, ಅಂತ ಆರ್ಡರ್ಗಳೆಲ್ಲ ನಾವು ವಾಪಸ್ ತಂದು ಮತ್ತೊಮ್ಮೆ ಕರ್ನಾಟಕವನ್ನು ರಾಷ್ಟ್ರದ ನಂಬರ್ ಒನ್ ರಾಜ್ಯ ಮಾಡೋಕ್ಕೆ ನಾವು ನಮ್ಮ ಉದ್ದೇಶ ಇದೆ, ಅದಕ್ಕೆ ನಾವು ಕ್ರಮ ತಗೋತೀವಿ. ಹೋದ ಸರ್ಕಾರ ಓಕೆ, ಇದು ಹೇಳ್ತಾ ಇರುವಂತ ಮಾತು. ಬಟ್ ಆರ್ಥಿಕವಾಗಿ ಒಂದಿಷ್ಟು ಹೊಡೆತ ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವರೊಂದು ಅಂದಾಜು ಕೊಡ್ತಾ ಇದ್ರು, ಕಳೆದ ಬಾರಿ ಅವ್ರು ಸ್ಟಡಿ ಮಾಡಿದಾಗ ಇದ್ದಂಥ ಹಣಕಾಸು ಇಲಾಖೆ ಕೊಟ್ಟಂಥ ಮಾಹಿತಿಯನ್ನು ಹೇಳ್ತಾ ಇದ್ರು, ಆರ್ಥಿಕ ಇಲಾಖೆ 5,000 ಕೋಟಿ ಈ ಗೋಹತ್ಯೆ ನಿಷೇಧವನ್ನು ಮಾಡಿದ ನಂತರ 5,000 ಕೋಟಿ ಹೊಡೆತ ಬಿದ್ದಿದೆ ಅಂಥೇಳಿ. ಬಟ್ ನಾನು ಹೇಳೋದು, ಆ ಗೋವನ್ನು ಹತ್ಯೆ ಮಾಡೋಕ್ಕೆ ಕೂಡ ಅವಕಾಶ ನೀವು ಕೊಡ್ತೀರಲ್ವಾ, ಅದರಿಂದ ಒಂದಿಷ್ಟು ಜನ ಸಮಸ್ಯೆ ಆಗುತ್ತೆ ಅಂತೇಳಿ. ಮನೆಯಲ್ಲಿ ಹೆತ್ತ ತಾಯಿಯೂ ಕೂಡ ಏಜ್ ಆದಮೇಲೆ ಆರ್ಥಿಕವಾಗಿ ಹೊರೆ ಆಗ್ತಾಳೆ ಅಂತಂದರೆ ಹೇಗೆ? ಇನ್ನೊಂದು ಆ್ಯಂಗಲಲ್ಲೂ ಅದನ್ನು ನೋಡಬೇಕಲ್ವಾ? ಗೊತ್ತಿಲ್ಲ ನನಗೆ ಈ ವಿಚಾರದಲ್ಲಿ ಹೇಗೆ ಹೋಗುತ್ತೆ, ಯಾವ ರೀತಿಯಾಗಿ ಹೋಗುತ್ತೆ ಅಂತ ಹೇಳಿ.
ಮನೆಯಲ್ಲಿರೋ ವಯಸ್ಸಾಗಿರೋರು ಕೂಡ ನಮಗೆ ಆರ್ಥಿಕವಾಗಿ ಹೊರೆ ಆಗ್ತಾರೆ, ಅವ್ರು ಏನೂ ಮಾಡೋದಿಲ್ಲ, ಅವರನ್ನು ನಾವೇ ಸಾಕಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ನಾವು ಬಂದುಬಿಟ್ರೆ ಹೇಗಾಗುತ್ತೆ ಗೊತ್ತಿಲ್ಲ. ಇದನ್ನು ರೈತರು ಹೇಗೆ ನೋಡ್ಕೊಳ್ತಾರೆ, ಇಂಡಸ್ಟ್ರಿಯಲಿಸ್ಟ್ ಹೇಗೆ ನೋಡ್ಕೊಳ್ತಾರೆ, ಪೊಲಿಟಿಷಿಯನ್ಸ್ ಹೇಗೆ ನೋಡ್ಕೊಳ್ತಾರೆ ಅಂತ ಗೊತ್ತಿಲ್ಲ. ಇನ್ನೊಂದು ಕಡೆಗೆ ಗೋವನ್ನು ಪೂಜೆ ಮಾಡುವಂಥ ನಾವೆಲ್ಲ ಹೇಗೆ ನೋಡ್ತೀವಿ ಅಂತ ಹೇಳಿ